ನಮಸ್ಕಾರ, ರಂಜುಸ್ ಹೋಮ್ಲಿ ಫುಡ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ನಾನು. ಸಮ್ಮರ್ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಇದಕ್ಕೆ. ಯಾಕಂದರೆ ಇಲ್ಲಿ ನಾನು ಈ ಮಿಲ್ಕ್ ಶೇಕಿಗೆ ನಾನು ಯೂಸ್ ಮಾಡ್ತಾ ಇರೋದು ಕುಕುಂಬರ್. ಕುಕುಂಬರ್ ನಿಮಗೆಲ್ಲರಿಗೂ ಗೊತ್ತು, ಸಮ್ಮರ್ಗೆ ತುಂಬಾ ಒಳ್ಳೆಯದು. ಸಮ್ಮರ್ ಸೀಸನಲ್ಲಿ ಇದು ತಿಂದರೆ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ವಾಟರ್ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಸೊ ಅದರಲ್ಲೊಂದು ಮಿಲ್ಕ್ ಶೇಕ್ ಮಾಡಿ ಕುಡಿದ್ರೆ ಇನ್ನೂ ಒಳ್ಳೆಯದು ನಮಗೆ. ಬನ್ನಿ ಫ್ರೆಂಡ್ಸ್, ನಾವು ಅದು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲು ಇಲ್ಲಿ ನಾನು ಒಂದು ಕುಕುಂಬರು, ಸೌತೆಕಾಯಿ ಅಥವಾ ಮುಳ್ಳು ಸೌತೆ ಅಂತಾನು ಕರೀತಾರೆ ಇದಕ್ಕೆ, ತಗೊಂಡಿದ್ದೀನಿ. ಇಲ್ಲಿ ನಾನು ಈ ಮಿಲ್ಕ್ ಶೇಕ್ ಮಾಡುವಾಗ ಇದನ್ನು ಪೀಲ್ ಮಾಡ್ತಾ ಇಲ್ಲ, ಯಾಕಂದರೆ ಇದು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅರಶಿನ ಮತ್ತು ಸಾಲ್ಟ್ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನು 1 ಅವರ್ ಇಟ್ಬಿಡಿ, ಆಮೇಲೆ ವಾಶ್ ಮಾಡಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ವೆಜಿಟೇಬಲ್ಸ್ ಎಲ್ಲ ಆ ಥರ ವಾಶ್ ಮಾಡಿ ನಾವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು, ಯಾಕಂದರೆ ತುಂಬ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಆ ಥರ ವಾಶ್ ಮಾಡಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಆ ಥರ ತಗೊಂಡಿದ್ದೀನಿ ನೋಡಿ. ಆಮೇಲೆ ಇಲ್ಲಿ ಹನಿ, ಶುಗರ್ ನಾನು ಬಳಸ್ತಾ ಇಲ್ಲ, ಸಕ್ಕರೆ ಬಳಸ್ತಾ ಇಲ್ಲ, ಹನಿ ಬಳಸ್ತಾ ಇದ್ದೀನಿ ನೋಡಿದ್ದು. ಚಿಲ್ಲಡ್ ಮಿಲ್ಕ್ ಅಂದರೆ ಬಾಯ್ಲ್ ಮಾಡಿ, ನೀರು ಹಾಕದೆ ಬಾಯ್ಲ್ ಮಾಡಿ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಇದು ಗಾರ್ನಿಶಿಗೆ, ನಿಮ್ಗೆ ಯಾವುದು ಬೇಕೋ ತಗೋಬೋದು. ನಾನಿಲ್ಲಿ ಕ್ಯಾಶ್ಯೂ, ಪಿಸ್ತಾ, ಆಮೇಲೆ ಟೂಟಿ ಫ್ರೂಟಿ ತಗೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ಕುಕುಂಬರನ್ನು ಕಟ್ ಮಾಡ್ಕೊಳ್ಳೋಣ. ಓಕೆ, ಕಟ್ ಮಾಡಿ ಆಯಿತು. ಇನ್ನೊಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಕ್ಕೆ ನಾವು ಕಟ್ ಮಾಡಿಟ್ಟ ಕುಕುಂಬರ್ ಆಮೇಲೆ ಹನಿ, ನಾನಿಲ್ಲಿ 2 ಟೇಬಲ್ಸ್ಪೂನ್ ಹನಿ ಬಳಸ್ತಾ ಇದ್ದೀನಿ. ಸ್ವಲ್ಪ ಹಾಲು, ಫುಲ್ ಹಾಲು ಹಾಕೋಬೇಡಿ, ಫುಲ್ ಪೇಸ್ಟ್ ಆದಮೇಲೆ ಆಮೇಲೆ ಉಳಿದ ಹಾಲು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇನ್ನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇದು ಪೇಸ್ಟ್ ಆಗಿದೆ. ಇನ್ನು ಉಳಿದ ಹಾಲು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ಇದೇ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಕುಕುಂಬರ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಅದನ್ನು ಇವಾಗ ಒಂದು ಸರ್ವಿಂಗ್ ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಇದು ನಾನು ಫಿಲ್ಟರ್ ಮಾಡ್ತಾ ಇಲ್ಲ, ಅದರ ಅವಶ್ಯಕತೆ ಇಲ್ಲ ಫಿಲ್ಟರ್ ಮಾಡುವ. ನೋಡಿ, ವಾವ್, ಹೆಲ್ದಿ ಕುಕುಂಬರ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇನ್ನು ಸ್ವಲ್ಪ ಗಾರ್ನಿಶ್ ಮಾಡ್ಕೊಳ್ಳೋಣ. ಗಾರ್ನಿಶ್ ಮಾಡ್ಕೊಳ್ಳೋಕ್ಕೆ ನೋಡಿ, ಬಾದಾಮ್, ಪಿಸ್ತಾ, ಸಾರಿ ಬಾದಾಮ್ ತಗೊಂಡಿಲ್ಲ, ಕ್ಯಾಶು ಮತ್ತು ಪಿಸ್ತಾ ತಗೊಂಡಿರೋದು ಇವತ್ತು ನಾನು. ಓಕೆ, ಸ್ವಲ್ಪ ಕಲರ್ಫುಲ್ ಆಗೋಕ್ಕೆ ಇಲ್ಲಿ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ನಮ್ಮ ಮಿಲ್ಕ್ ಶೇಕ್ ಇವತ್ತು ವೈಟ್ ಕಲರಲ್ಲಿದೆ, ಸೊ ಸ್ವಲ್ಪ ಕಲರ್ಫುಲ್ ರೆಡ್ ಕಲರ್ ಕಾಣಲಿ ಅಂತ ನಾನು ಇವತ್ತು ಟೂಟಿ ಫ್ರೂಟಿಯೇ ತಗೊಂಡಿದ್ದೀನಿ ಗಾರ್ನಿಶ್ ಮಾಡ್ಕೊಳ್ಳೋಕ್ಕೆ. ಇನ್ನು ಇದರ ಮೇಲ್ಗಡೆ ಸ್ವಲ್ಪ ಹನಿ ಹಾಕ್ತಾ ಇದ್ದೀನಿ. ಎಸ್, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು, ನೀವು ನೋಡಿದ್ರಲ್ವಾ. ಸೊ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಅದೇ ಥರ ನಮ್ಮ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಇನ್ನಷ್ಟು ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ ಮರಿಬೇಡಿ.